ಹಾಯ್ ಎವ್ರಿವನ್, ಎಲ್ಲ ಸಿಇಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇದೀಗ ಅಫಿಷಿಯಲ್ ಕನ್ಫರ್ಮೇಷನ್ ಆಗಿದೆ, ಸಿಇಟಿ ರಿಸಲ್ಟ್ ಡೇಟ್ ಕೂಡ ಚೇಂಜಸ್ ಕೂಡ ಆಗಿದೆ. ಇದ್ರ ಬಗ್ಗೆ ಡೀಟೇಲಾಗಿ ಮಾಹಿತಿಯನ್ನು ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇಲ್ಲಿ ಏನು ಹೇಳ್ತಾರೆ ಅಂದರೆ, ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಸಿಇಟಿ ಪರೀಕ್ಷೆ ಬಿಡುವ ವಿದ್ಯಾರ್ಥಿಗಳಿಗೆ ಜೂನ್ 15ರಂದು ಸಿಇಟಿ ಫಲಿತಾಂಶ ಪ್ರಕಟಿಸಲು ಮುಂದಾಗಿದೆ. ನಿಮಗೆ ತಾಂತ್ರಿಕ ಕಾರಣದಿಂದ ಮತ್ತು ಕೆಲವು ಕಾರಣಗಳಿಂದ ನಿಮಗೆ ಸಿಇಟಿ ಫಲಿತಾಂಶವನ್ನು ಅಂದರೆ ಇಂದು ಪ್ರಕಟ ಮಾಡಲ್ಲ, ಜೂನ್ 15ರಂದು ಅಫಿಷಿಯಲ್ ಆಗಿ ಪ್ರಕಟ ಮಾಡ್ತೀವಿ ಅಂತ ಕನ್ಫರ್ಮೇಷನ್ ಕೂಡ ಕೊಟ್ಟಿದ್ದಾರೆ. ಇದು ವಿದ್ಯಾರ್ಥಿಗಳಿಗೆ ಮುಖ್ಯವಾದ ಮಾಹಿತಿ. ವಿದ್ಯಾರ್ಥಿಗಳು ಏನಾಗಿ ರಿಸಲ್ಟ್ಗೆ ವೆಯ್ಟ್ ಮಾಡ್ತಿದ್ರು, ಇಂದು ಬರುತ್ತೆ ಅಂತ ಟೆನ್ಷನ್ ಕೂಡ ಇತ್ತು. ಈಗ 15ನೇ ತಾರೀಕು ಜೂನ್ 15ರಂದು ನಿಮ್ಮ ಫಲಿತಾಂಶ ಕೂಡ ಪ್ರಕಟಗೊಳ್ಳುತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿರ್ತಾರೆ. ನಂತರ ಸಿಇಟಿ ಪರೀಕ್ಷೆಯ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯ ಬಹುತೇಕ ಪೂರ್ಣಗೊಂಡಿದ್ದು, ನಿಮ್ಮದು ಉತ್ತರ ಪತ್ರಿಕೆ ಮೌಲ್ಯಮಾಪನ ಪೂರ್ಣಗೊಂಡಿದೆ. ಸಿಇಟಿ ಫಲಿತಾಂಶ ದ್ವಿತೀಯ PUC ಫಲಿತಾಂಶ ಎರಡನ್ನು ಆಧರಿಸಿ ರ್ಯಾಂಕ್ ಪಟ್ಟಿಯನ್ನು ಕೂಡ ಮಾಡಬೇಕಾಗುತ್ತೆ. ನಿಮ್ಮದು ರ್ಯಾಂಕ್ ಪಟ್ಟಿ ಒಂದು ಬಾಕಿ ಉಳಿದೈತೆ, ನಿಮ್ಮ ಸಿಇಟಿ ಅಂಕಗಳು ದೊರೆತು ನಿಮ್ಮ PU ಬೋರ್ಡ್ನ ಅಂಕಗಳನ್ನ ಒಳಗೊಂಡು ನಿಮಗೆ ರ್ಯಾಂಕ್ ಪಟ್ಟಿಯನ್ನು ಪ್ರಕಟ ಮಾಡ್ತಾರೆ. ಅದನ್ನು ಮಾಡಬೇಕು. ಜೂನ್ 15ರಂದು ಫಲಿತಾಂಶ ಪ್ರಕಟಿಸ್ತಾರೆ. ಕಳೆದ ಮೇ ತಿಂಗಳಲ್ಲೂ ಸಿಇಟಿ ಫಲಿತಾಂಶ ಪ್ರಕಟ ಮಾಡಿದರು. ಜೂನ್ 15ರಂದು ಬಿಡುಗಡೆಗೆ ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರ ಮುಂದಾಗಿದೆ. ಜೂನ್ 12 ಅಥವಾ 14ರಂದು ಫಲಿತಾಂಶ ನೀಡಲು ಸಿದ್ಧತೆ ನಡೀತಾ ಇತ್ತು, ಆದರೆ ಉನ್ನತ ಶಿಕ್ಷಣಕ್ಕೆ ಫಲಿತಾಂಶ ಬಿಡುಗಡೆ ಲಭ್ಯವಿಲ್ಲದ ಕಾರಣ ಜೂನ್ 15ರಂದು ನಿಗದಿಪಡಿಸಲಾಗಿದೆ.